ಬೆಳಗ್ಗೆ ಕಂದಾಯ ಅದಾಲತ್ ಮಾಡಿ ಅಂತ ಹೇಳಿದ್ದೆ, ಆದ್ರೆ ಅವರು ಕಂದಾಯ ಅದಾಲತ್ ಮಾಡಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಎರಡು ದಿವಸದಲ್ಲಿ ಯಾವುದೇ ವ್ಯವಸ್ಥೆ ಮಾಡಕ್ ಆಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕನ್ನಡ ರಾಜ್ಯೋತ್ಸವ ಆದ್ಮೇಲೆ ಮತ್ತೆ ಕಂದಾಯ ಅದಾಲತ್ ಮಾಡ್ತಾರೆ ಈ ವಾರದೊಳಗೆ. ಅವತ್ತಿ ಒಂದು ಕೌಂಟರ್ ಇರುತ್ತೆ, ಇಡೀ ಗ್ರಾಮಗಳಲ್ಲಿ ಕುಪ್ಪ್ಯ ಗ್ರಾಮ ಪಂಚಾಯತ್ ಬರುವಂತ ಎಲ್ಲಾ ಗ್ರಾಮಗಳವರು ಬಂದು ನಿಮ್ಮ ಅರ್ಜಿ ಅಹವಾಲನ್ನ ಕೊಟ್ಟು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದ ಅಷ್ಟನ್ನು ಕೊಡಿ. ಯಾರ್ಯಾರಿಗೆ ಪೆನ್ಷನ್ ಬರಬೇಕಾಗಿದೆ, ಯಾರ್ಯಾರಿಗೆ ವಿಧವಾ ವೇತನ ಬರಬೇಕಾಗಿದೆ, ಈ ರೀತಿ ಬೇರೆ ಬೇರೆ ಮಾಸಾಶನಗಳು ಯಾರ್ಯಾರಿಗೆ ಬರಬೇಕಾಗಿದೆ, ಅವ್ರಿಗೆ ಯಾರಿಗೆ ಸಿಗ್ತಿಲ್ಲ, ಅವರೆಲ್ಲ ಬಂದು ನೀವು ಅರ್ಜಿಗಳನ್ನ ಕೊಡಿ. ಅಧಿಕಾರಿಗಳನ್ನ ಅದನ್ನು ಪರಿಶೀಲಿಸಿ ಅವರೆಲ್ಲರೂ ಕೂಡ ಆ ವೇತನಗಳು ದೊರೆಯ ಮಾಡ್ತಾರೆ. ಅದ್ರ ಜೊತೆಗೆ ಅಷ್ಟೊಂದು ಹಳ್ಳಿಗಳಿಗೆ ಹೋಗ್ತೀನಿ, ಎಲ್ಲ ಕಡೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಬಹಳಷ್ಟು ದೂರುಗಳನ್ನು ಕೊಡ್ತಿದ್ದಾರೆ, ಎಷ್ಟು ಜನ ಸಿಕ್ಕಿಲ್ಲ ಅಂತೇಳಿ. ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಒಂದು ಮೀಟಿಂಗ್ ಮಾಡಿ ಆದಷ್ಟು ಬೇಗ ಯಾರ್ಯಾರಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಕ್ಕಿಲ್ಲ, ಅರ್ಹರಿದ್ರು ಕೂಡ ಸಿಕ್ಕಿಲ್ಲ, ಅವ್ರಿಗೆ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ನಮಗೆ ಜನಸಂಪರ್ಕ ಸಭೆ ಇರೋದ್ರಿಂದ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ನೀವು ಒಬ್ಬೊಬ್ಬರಾಗಿ ತಾಳ್ಮೆಯಿಂದ, ದಯವಿಟ್ಟು ತಾಳ್ಮೆಯಿಂದ ಒಬ್ಬೊಬ್ಬರಾಗಿ ನಿಮ್ಮ ಅರ್ಜಿಗಳನ್ನು ಕೊಡಿ. ನನಗೆ ಗೊತ್ತಿದೆ ಎಷ್ಟೊಂದು ಕೆಲಸಗಳು ಆಗಬೇಕಾಗಿದೆ ಅಂತ ಹೇಳಿ. ಮುಖ್ಯವಾಗಿ ಬಸ್ ವ್ಯವಸ್ಥೆನೇ ಇಲ್ಲ ಅಂತ ಹೇಳಿ ಊರು ಎಂಟರ್ ಆಗ್ತಿದ್ದಂಗೆ ಹೇಳಿದ್ರೆ, ಮತ್ತೆ ಊರಿಗೆ ಮುಖ್ಯವಾದ ರಸ್ತೆ ಏನಿದೆ ಆ ರಸ್ತೆ ಕೂಡ ಬಹಳಷ್ಟು ಗುಡ್ಡೆ ಬಿದ್ದೋಗ್ತಿದೆ. ಅದಕ್ಕೆ ಹಿಂದೆ ನಾವು ಹಣ ಹಾಕಕ್ಕೆ ಆಗಿಲ್ಲ, ಬಿಜೆಪಿ ಅನುದಾನ ಬಂದಿಲ್ಲ, ಈ ಸರಿ PWDಗೆ ಸೇರಿದ್ದಾರೆ ಅಂತ ಹೇಳಿದ್ರೆ ನಾನು ಹಿಂದೆ ಕನ್ಫರ್ಮ್ ಮಾಡ್ಕೊತೀನಿ. PWD ಯಾರಿದ್ದಾರೆ? ಈಗ ಬಸ್ಸಿನ ವ್ಯವಸ್ಥೆ ಬಹಳ ನಂಗೆ ಗೊತ್ತಿದೆ, ಬಸ್ ವ್ಯವಸ್ಥೆ ಬಹಳ ಜಾಗ ಮಾಡ್ಕೊಡಿ ಗವಿ, ಎಲ್ಲರಿಗೂ ಬರೀ ಹಿಂದಕ್ಕೆ ಬರೀ, ಹಿಂದಕ್ಕೆ ಬರೀ ಒಂಚೂರು ಹಿಂದಕ್ಕೆ ಬರೀ, ಆ ಜಾಗ ಇಲ್ಲಿರೋರಿಗೆ ಕಳ್ಸು ಗವಿ, ಒಂಚೂರು ಹಿಂದಕ್ಕೆ ನಿಂತ್ಕೊಬಿಡಿ. ಕೋವಿಡ್ಗಿಂತ ಮುಂಚೆ ಬಸ್ಗಳು ಎಷ್ಟಿತ್ತು, ಇವಾಗ ಎಷ್ಟು ಕಮ್ಮಿ ಆಗಿದೆ ಅನ್ನೋದು ಪಟ್ಟಿ ಕೊಡಿ ಅಂತ ಕೂಡ ನಾನು ಕೇಳಿದ್ದೆ. ಅದು ಇವತ್ತು ಬರಬೇಕದು. ಈಗ ಇದು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ವರ್ಣ ಕ್ಷೇತ್ರದಲ್ಲಿ ಸಮುದ್ರ ಎಳವೆಗೌಡಿ ದಾರಿಲಿ ಇದ್ದೇ ಮೂರು ಬಸ್ ಬರ್ತಿತ್ತು, ಅಷ್ಟೇ ಆಗ್ಬೇಕು. ಇದೇ ನಾನು ಲಾಸ್ಟ್ ಟೈಮ್ ಹೇಳ್ತಿರೋದು, ಅವರು ಇದೇ ಲಾಸ್ಟ್ ಟೈಮ್ ಹೇಳ್ತಿರೋದು. ಈಗಾಗಲೇ ಹತ್ತು ಸಲ ಇನ್ನೊಂದ್ಸರಿ ಹೇಳಕ್ಕಾಗಲ್ಲ, ಇನ್ನೊಂದ್ಸರಿ ಊರಿಗೆ ಬಂದಾಗ ಇದೇ ಕಂಪ್ಲೇಂಟ್ ಬರಬಾರ್ದು. ಆಗ್ಬೇಕು, ಆಗಿಲ್ಲ ಅಂದ್ರೆ ನೀವು ಇನ್ಕಾಂಪಿಟೆಂಟ್ ಅಂತ ಹೇಳಿ ತೆಗಿಸ್ತೀನಿ, ಅದಂತೂ ಹೇಳಿದ್ದೇನೆ. ಬಸ್ ತಕ್ಷಣ ಹಾಕ್ಸ್ಬೇಕು.